ಉಪಚುನಾವಣೆಯ ಬಳಿಕ ಜೆಡಿಎಸ್ ಹಾಗೂ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಧಾರವಾಡದಲ್ಲಿ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 15 ಕ್ಷೇತ್ರಗಳಲ್ಲಿ 9-10 ಸ್ಥಾನವನ್ನು ಬಿಜೆಪಿ ಗೆದ್ರೆ ಸರ್ಕಾರ ಸೇಫ್ ಆಗಿರುತ್ತೆ, ಆದರೆ ಅನರ್ಹರು ಗೆದ್ದು ಸಚಿವರಾದರೆ ಬಿಜೆಪಿಯಲ್ಲಿ ಆಗ ಜಗಳ ಶುರುವಾಗುತ್ತೆ, ಹೀಗಾಗಿ ಸಹಕಾರ ನೀಡುವಂತೆ ಕೇಳಿದ್ದಾರೆ, ನಾವು ಬೆಂಬಲಿಸ್ತೀವಿ ಅನ್ನುವಂಥ ಮಾತನ್ನ ಬಸವರಾಜ ಹೊರಟ್ಟಿಯವರು ಹೇಳಿರುವಂಥದ್ದು. ಉಪಚುನಾವಣೆಯ ಬಳಿಕ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ನಡೆಸ್ತೇವೆ ಅಂದರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಬಸವರಾಜ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 15 ಕ್ಷೇತ್ರಗಳಲ್ಲಿ 9-10 ಸ್ಥಾನವನ್ನು ಬಿಜೆಪಿ ಗೆದ್ದರೆ ಮಾತ್ರ ಸೇಫ್ ಆಗಿರುತ್ತೆ. ಆದರೆ ಈಗೇನು ಅನರ್ಹರು ಕೂಡ ಉಪಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ಒಂದು ವೇಳೆ ಅವರು ಗೆದ್ದು ಆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಂತಹ ಪಕ್ಷದಲ್ಲಿ ಆಗ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಜಗಳ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಸೇಫ್ ಮಾಡಬೇಕು ಅಂದಾಗ ಜೆಡಿಎಸ್ ಬಿಜೆಪಿಯ ಸಪೋರ್ಟ್ಗೆ ನಿಲ್ಲುತ್ತೆ ಅನ್ನುವಂಥ ಮಾತನ್ನ ಬಸವರಾಜ ಹೊರಟ್ಟಿಯವರು ಹೇಳಿರುವಂಥದ್ದು. ಒಂದ ಹೇಳ್ಬಿಡ್ತೀನಿ ನಾನು ನಿಮಗೆ, ಇವತ್ತು ಬಿಜೆಪಿ ಅವರು 8 ಸ್ಥಾನಕ್ಕೆ 9-10 ಗೆದ್ದರೆ ಈಗ ಸರ್ಕಾರ ಐತೆ, ಈ ಸರ್ಕಾರ ನಡೀತೈತಿ. ಅದರಾಗಿ ಗೆದ್ದವರೆಲ್ಲ ಮಂತ್ರಿ ಆಕಾರ, ಅವಾಗೇನೇನು ಆಕತೆ ದೇವ್ರಿಗೆ ಇವತ್ತು ಗೆದ್ದವರೆಲ್ಲ ಮಂತ್ರಿ ಆಕಾರ, ಆಮೇಲೆ ಫುಟ್ಬಾಲ್ ಜಗಳಾಡ್ತಾರೆ ಇವೆಲ್ಲ ಹಾಕವ. ಅಕಸ್ಮಾತ್ 8-9 ಕಡಿಮೆ ಬಂದರೆ ಮತ್ತು ನಮ್ಮ ನಾಯಕರು ಹೇಳ್ಯಾರ ಸರ್ಕಾರಕ್ಕೆ ನಾವು ಇದನ್ನು ಸಹಕಾರ ಮಾಡೋಣ ಅಂತೇಳಿ, ಆವಾಗ JDS BJP ಅವರು ಕೂಡಿ ಸರ್ಕಾರ ಮಾಡಿದರೆ ನಾ ಆಶ್ಚರ್ಯ ಪಡಬೇಕಾದದ್ದಿಲ್ಲ. ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ, ಇವತ್ತು BJP ಅವರು 8 ಸ್ಥಾನಕ್ಕೆ 9-10 ಗೆದ್ದರೆ ಈಗ ಸರ್ಕಾರ ಐತೆ, ಈ ಸರ್ಕಾರ ನಡೀತೈತಿ. ಅದರಾಗಿ ಗೆದ್ದವರೆಲ್ಲ ಮಂತ್ರಿ ಆಕಾರ, ಅವಾಗೇನೇನು ಆಕತೆ ದೇವ್ರಿಗೆ ಇವತ್ತು ಗೆದ್ದವರೆಲ್ಲ ಮಂತ್ರಿ ಆಕಾರ, ಆಮೇಲೆ ಫುಟ್ಬಾಲ್ ಜಗಳಾಡ್ತಾರೆ ಇವೆಲ್ಲ ಹಾಕವ. ಅಕಸ್ಮಾತ್ 8-9 ಕಡಿಮೆ ಬಂದರೆ ಮತ್ತು ನಮ್ಮ ನಾಯಕರು ಹೇಳ್ಯಾರ ಸರ್ಕಾರಕ್ಕೆ ನಾವು ಇದನ್ನು ಸಹಕಾರ ಮಾಡೋಣ ಅಂತೇಳಿ, ಆವಾಗ JDS BJP ಅವರು ಕೂಡಿ ಸರ್ಕಾರ ಮಾಡಿದರೆ ನಾ ಆಶ್ಚರ್ಯ ಪಡಬೇಕಾದದ್ದಿಲ್ಲ. ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ, ಇವತ್ತು BJP ಅವರು 8 9-10 ಗೆದ್ದರೆ ಈಗ ಸರ್ಕಾರ ಐತೆ, ಈ ಸರ್ಕಾರ ನಡೀತೈತಿ. ಅದರಾಗಿ ಗೆದ್ದವರೆಲ್ಲ ಮಂತ್ರಿ ಆಕಾರ, ಅವಾಗೇನೇನು ಆಕತೆ ದೇವ್ರಿಗೆ ಇವತ್ತು ಗೆದ್ದವರೆಲ್ಲ ಮಂತ್ರಿ ಆಕಾರ, ಆಮೇಲೆ ಫುಟ್ಬಾಲ್ ಜಗಳಾಡ್ತಾರೆ ಇವೆಲ್ಲ ಹಾಕವ. ಅಕಸ್ಮಾತ್ 8-9 ಕಡಿಮೆ ಬಂದರೆ ಮತ್ತು ನಮ್ಮ ನಾಯಕರು ಹೇಳ್ಯಾರ ಸರ್ಕಾರಕ್ಕೆ ನಾವು ಇದನ್ನು ಸಹಕಾರ ಮಾಡೋಣ ಅಂತೇಳಿ, ಆವಾಗ JDS BJP ಅವರು ಕೂಡಿ ಸರ್ಕಾರ ಮಾಡಿದರೆ ನಾ ಆಶ್ಚರ್ಯ ಪಡಬೇಕಾದದ್ದಿಲ್ಲ. ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ, ಇವತ್ತು BJP ಅವರು 8 9-10 ಗೆದ್ದರೆ ಈಗ ಸರ್ಕಾರ ಐತೆ, ಈ ಸರ್ಕಾರ ನಡೀತೈತಿ. ಅದರಾಗಿ ಗೆದ್ದವರೆಲ್ಲ ಮಂತ್ರಿ ಆಕಾರ, ಅವಾಗೇನೇನು ಆಕತೆ ದೇವ್ರಿಗೆ ಇವತ್ತು ಗೆದ್ದವರೆಲ್ಲ ಮಂತ್ರಿ ಆಕಾರ, ಆಮೇಲೆ ಫುಟ್ಬಾಲ್ ಜಗಳಾಡ್ತಾರೆ ಇವೆಲ್ಲ ಹಾಕವ. ಅಕಸ್ಮಾತ್ 8-9 ಕಡಿಮೆ ಬಂದರೆ ಮತ್ತು ನಮ್ಮ ನಾಯಕರು ಹೇಳ್ಯಾರ ಸರ್ಕಾರಕ್ಕೆ ನಾವು ಇದನ್ನು ಸಹಕಾರ ಮಾಡೋಣ ಅಂತೇಳಿ, ಆವಾಗ JDS BJP ಅವರು ಕೂಡಿ. ಇದು ಬಸವರಾಜ ಹೊರಟ್ಟಿಯವರು, ಮಾಜಿ ಸಚಿವರಾದಂತಹ ಬಸವರಾಜ ಹೊರಟ್ಟಿಯವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಒಂದು ವೇಳೆ ಈಗ ಎಲೆಕ್ಷನ್ ಬೈ ಎಲೆಕ್ಷನ್ ಬಳಿಕ BJP ಸರ್ಕಾರಕ್ಕೆ ಬೆಂಬಲ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತಹ ವರಿಷ್ಠರ ಮಾತನ್ನ ಬಸವರಾಜ ಹೊರಟ್ಟಿಯವರು ಕೂಡ ಪುನರುಚ್ಚರಿಸಿದ್ದಾರೆ. BJPಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತೀವಿ ಅಂತ. ಈ ಸರ್ಕಾರ ಸೇಫ್ ಆಗಬೇಕು, ಇರುವಂತಹ ಸರ್ಕಾರ ಅಂದ್ರೆ 9-10 ಮಂದಿ ಅಂದ್ರೆ 10 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗುತ್ತೆ. ಆದರೆ ಒಂದು ವೇಳೆ ಅನರ್ಹರು ಗೆದ್ದು ಆ ಸಂದರ್ಭದಲ್ಲಿ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಭಿನ್ನಾಭಿಪ್ರಾಯಗಳು ಸರ್ಕಾರದಲ್ಲಿ ಮೂಡಿ ಬಂದು ಸರ್ಕಾರ ಬೀಳುವಂತಹ ಹಂತವನ್ನು ತಲುಪಿದಾಗ ಆಗ ನಾವು ಖಂಡಿತವಾಗೂ BJPಯ ಜೊತೆ ಇರ್ತೇವೆ, BJPಗೆ ಕೈ ಜೋಡಿಸ್ತೇವೆ, ಸರ್ಕಾರ ಸೇಫ್ ಆಗಿರುವಂತೆ ನೋಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಬಸವರಾಜ ಹೊರಟ್ಟಿಯವರು ಹೇಳಿರುವಂಥದ್ದು.